ಸ್ವಾಮಿ ದುರ್ಗಾ ಪರಮೇಶ್ವರಿ ವಂದಿಸುತ್ತ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಆತ್ಮೀಯರಿಗೆ ಹಾಗೂ ಹಿರಿಯರಿಗೆ ಕಿರಿಯರಿಗೆ ಸಭೆಯಲ್ಲಿ ಕೂತಂಥ ಯಕ್ಷಗಾನ ಅಭಿಮಾನಿಗಳಿಗೆ ವಂದಿಸುತ್ತ ಈ ದಿನದ ಕಾಳಿಂಗನಾಮದ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ನನಗೆ ಕರೆದರು. ನನಗೆ ಭಾರಿ ಸಂತೋಷ ಆಯಿತು. ಯಾಕೆ ಕೇಳಿದರೆ ನಾನು ಒಬ್ಬ ಸಾಲಿಗ್ರಾಮ್ ಮೇಳದ ಕಾಳಿಂಗನಾಮದ ಅಭಿಮಾನಿಯಾಗಿ ಈ ಮೇಳ ಸಾಲಿಗ್ರಾಮ್ ಮೇಳಕ್ಕೆ ಸೇರಿದವ. ಅದು ಶ್ರೇಷ್ಠ ಶಂಕರ ಪ್ರಜ್ಞಾರೆಯಲ್ಲಿ ಅವರ ಚಲನಚಿತ್ರಾವತಿ ಪ್ರಸಂಗವನ್ನು ನೋಡಿ ನಾನು ಯಕ್ಷಗಾನಕ್ಕೆ ಬರಬೇಕು, ಕಾಳಿಂಗನಾಮದ ಹಾಗೆ ಪದ್ಯ ಹೇಳಬೇಕು ಅನ್ನೋ ಒಂದೇ ಒಂದು ಆಕಾಂಕ್ಷ ಇಟ್ಟುಕೊಂಡು ಯಕ್ಷಗಾನದ ನಮ್ಮ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಬಂದು ಯಕ್ಷಗಾನ ಭಾಗವತಿಗೆ ನಮ್ಮ ಗುರುಗಳಾದ ನಾರಾಯಣ ಪುಪ್ಪೋರ ಹತ್ರ, ಅವರ ಗುರುಗಳು ನಾರಾಯಣ ಪುಪ್ಪೋರು, ಅವರ ಹತ್ರ ಅಭ್ಯಾಸ ಮಾಡಿ ಶ್ರೀಯುತ ಕಂದವರ ರಘುಮಾಸ್ತ ಪ್ರಸಂಗ ಚಲನಚಿತ್ರಾವತಿಯ ಧರಣಿ ಮಂಡಲ ಮಧ್ಯದೊಳಗೆ ಇದೇ ಒಂದು ಪದ್ಯಕ್ಕೆ ನಾನು ಮನಸ್ಸೋತು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದೆ. ಹಾಗೆ ಯಕ್ಷಗಾನ ಭಾಗವತಿಕೆಯಲ್ಲಿ ನಾನು ಕಂಡಿದ್ದು ಕಾಳಿಂಗನವರಷ್ಟು ಶ್ರೇಷ್ಠ ಮಟ್ಟದ ಯಕ್ಷಗಾನದ ಮಜಲುಗಳನ್ನು, ಅದು ಗಾಡ್ ಗಿಫ್ಟ್ ಇರ್ಬೋದು, ಅಭ್ಯಾಸ ಮಾಡದೆ ಅವರಿಗೆ ಬಂದಂಥ ದೇವರ ವರ ಸಾಧ್ಯ. ಸಾಧಾರಣ ಯಾವ ಭಾಗವತರಿಗೂ ಸಾಧ್ಯವಿಲ್ಲ, ಮುಂದೂ ಸಹ ಸಾಧ್ಯ ಇಲ್ಲ. ಅದು ಯಾವ ನಿಘಂಟಾಗಿ ನಾನು ಹೇಳ್ತೇನೆ, ಏಕೆ ಕೇಳಿದರೆ ಕಾಳಿಂಗನವರು ಸಾಧನೆ ಮಾಡಿದಷ್ಟು ಯಾವ ಭಾಗವತಂತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು 100ರಲ್ಲಿ 2 ಅಥವಾ 3 ಮೊಜಲನ್ನು ನಾವು ಸ್ವಲ್ಪ ಅಧ್ಯಯನ ಮಾಡಿರ್ಬೋದು, ಅದನ್ನು ನಿಮಗೆ ತೋರಿಸಿರ್ಬೋದು. 100ರಲ್ಲಿ 3 ಅಷ್ಟೇ. ಆ 97 ಈಗಿನ ನಾವು ಯಕ್ಷಗಾನ ಭಾಗವತರು ಯಾರ ಹತ್ರ ಇಲ್ಲ. ಆ ಮೊಜಲುಗಳು ನಮಗೆ ಅಭ್ಯಾಸ ಮಾಡೋದು ಭಾರಿ ಕಷ್ಟ. ನಾನು ಕಂಡದ್ದು ಯಕ್ಷಗಾನದಲ್ಲಿ ರಂಗದಲ್ಲಿ ಕಲಾವಿದರು ಆಡುವಂಥ ರೀತಿ ಸ್ವರದಿಂದಲೂ ಭಾಗವತನಿಗೆ ಶ್ರೇಷ್ಠವಾದ್ದು ಕಲಾವಿದರನ್ನು ಆಡುವುದು, ರಂಗಸ್ಥಳವನ್ನು ಆಡುವುದು ಮುಖ್ಯವಾಗಿ ಭಾಗವತನಿಗೆ ಬೇಕಾದ ಸ್ವರ. ಆಮೇಲೆ ಅದನ್ನು ನಾನು ತುಂಬ ಸರಿ ನಾನು ಅವರನ್ನು ನೋಡಿದಾಗ ಪರೀಕ್ಷೆ ಮಾಡಿ ಅದರ ಬಗ್ಗೆ ತುಂಬ ಅಧ್ಯಯನ ನಾನು ಮಾಡಿದ್ದೇನೆ. ಯಾಕೆ ಕೇಳಿದರೆ ತುಂಬ ಸರಿ ಇವತ್ತಿದ್ದಾಗ ನಾಳೆ ಇಲ್ಲ, ಅವಳು ನಾಳೆ ಇದ್ದಾಗ ನಾಡ್ದಿರೋದಿಲ್ಲ. ಅವರು ವಿಶೇಷ ವಿಚಿತ್ರವೇ ಅದು. ಇವತ್ತು ಧರಣಿ ಪಾದ್ಮನಿ ಹೀಗೆ ಹೇಳಿದ್ರೆ ನಾಳೆ ಹೇಳುವ ರೀತಿಯೇ ಬೇರೆ, ನಾಳಿದ್ದು ಮತ್ತೊಂದು ರೀತಿ ಹೇಳ್ತಾರೆ. ಅವರು ಮೂಡ್ ನೋಡಿ, ಒಂದೊಂದು ದಿನ ಒಂದೊಂದು ಮೂಡ್ನಲ್ಲಿರ್ತಾರೆ ಅವರು. ಆ ರಂಗಕ್ಕೆ ಯಾವತ್ತೂ ಮೋಸ ಇಲ್ಲದೆ ಪ್ರತಿ ಒಂದು ಪದ್ಯದಲ್ಲೂ ಒಂದು ಮಾತ್ರಗಳಿರ್ಬೋದು ಅಥವಾ ಛಂದಸ್ಸಿರ್ಬೋದು, ಅದನ್ನು ಒಂದು ಕಳಪೆ ಮಟ್ಟದಾಗಿರದೆ ಪ್ರತಿ ಪದ್ಯವನ್ನು ಆವಾಗ ಹೇಳಿದರು ಅವರು ಶ್ರೀಕಾಂತರು. ಪ್ರತಿ ಪದ್ಯವನ್ನು ಅಷ್ಟು ಶ್ರೇಷ್ಠ ಮಟ್ಟವಾಗಿ ಹಾಡುವ ಏಕೈಕ ಭಾಗವತರು ಅಂದರೆ ಕಾಳಿಂಗನಾಡರು ಒಬ್ಬರೇ. ಅವರು ಮುಂದೂ ಸಹ ಬರಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಕಿಂಚಿತ್ತು ಅಷ್ಟೇ. ಹಾಗೆ ಈ ಸಂಸ್ಮರಣ ಕಾರ್ಯಕ್ರಮಗಳು ನಾವು ಶೃಂಗೇರಿಯಲ್ಲಿ ನಾನು ರಮೇಶ್ ಬೇಗಾರು ನಾವು ಬಾರಿ ಚಿಕ್ಕವರಿಂದ ನಮ್ಮದು ಒಂದು ಮನಸ್ಸಿದ್ದೀತಿ, ನಾವೊಂದು ಮಾಡಬೇಕು, ನಾವು ಶೃಂಗೇರಿ ಪ್ರತಿಷ್ಠಾನದ ವತಿಯಿಂದ ಮಾಡಬೇಕಂತ ನಾನು ರಮೇಶ್ ಬೇಗಾರು ತುಂಬ ವರ್ಷದಿಂದ ಚಿಕ್ಕವರಿದ್ದಾಗ ನಾವು ಯೋಚನೆ ಮಾಡಿದ್ದು ಹೀಗೆ. ಹಾಗೆ ರಮೇಶ್ ಬೇಗಾರನಿಗೆ ನಾನು ಸಹಕಾರ ಕೊಟ್ಟೆ ಮಾಡುವ ಮನೆಯಲ್ಲಿ. ಒಂದು 20 ವರ್ಷದಿಂದ ನಾವು ಕಾಳಿಂಗನವರ ವಿಂಶತಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ತಾ ಬಂದಿದ್ದೇವೆ ಇವತ್ತಿನವರೆಗೆ. ಮೊನ್ನೆ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ನಾವು ವಿಂಶತಿ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಹಾಗೆ ಪ್ರತಿ ವರ್ಷದಂತೆ ಒಬ್ಬೊಬ್ಬರಿಗೆ ಕಲಾವಿದರಿಗೆ ಕೊಡ್ತಾ ಬರ್ತಾ ಇದ್ದೇವೆ. ಹಾಗೆ ನಮ್ಮ ಊರಿನಲ್ಲಿ ಈ ಕಾರ್ಯಕ್ರಮಗಳು ಆಗುವುದು ಭಾರಿ ಕಡಿಮೆ. ಅದರಲ್ಲೂ ಶ್ರೀ ಭ್ರಾಮಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಈ ವಿಂಶತಿ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷಪಟ್ಟಿದ್ದೇನೆ ನಾನು. ಯಾಕೆ ಕೇಳಿದರೆ ಇನ್ನೂ ಹೆಸರಾಗಿರುವ 25 ವರ್ಷ ಸಂದರು, ಆ ಹೆಸರು ಇನ್ನೂ ಅಧಿರಮಾರವಾಗಿರುವ ಆ ಹೆಸರು ಇನ್ನೂ ಉಳಿಬೇಕು. ಅವರ ಕುಟುಂಬದಲ್ಲೂ ಇಂಥ ಒಬ್ಬ ಕಲಾವಿದ ಹುಟ್ಟಿ ಬರಲಿ. ಹಾಗೆ ನಾವು ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ, ನಾನು ಸೇರಿಕೊಳ್ತೇನೆ, ನಮ್ಮ ಸ್ನೇಹಿತರು ಸೇರಿಕೊಳ್ತಾರೆ, ಸೇರಿ ಮುಂದಿನ ವರ್ಷ ಅದ್ಧೂರಿಯಾಗಿ ಈ ಕಾಳಿಂಗನವರ ಕಾರ್ಯಕ್ರಮವನ್ನು ಮಾಡುವ ಅಂತ ನಿಮಗೆ ಕೈ ಜೋಡಿಸಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಯಕ್ಷಗಾನ ಗೆಲ್ಲುವ ಬಾಳಿಗೆ ರಾಘವೇಂದ್ರ ಮಯ್ಯರಿಗೆ.